ಎಲ್ಲರಿಗೂ ಸಂಗೀತ ಸಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ವಡಪಾವ್ ಮಾಡೋ ರೆಸಿಪಿ ತೋರಿಸ್ಕೊಡ್ತೀನಿ. ಅದು ಈಜಿ ಆಗಿರೋಂಥ ರೆಸಿಪಿ. ಎಲ್ಲರೂ ವಡಪಾವ್ ಮಾಡಬೇಕಾದ್ರೆ ಪಲ್ಯ ಮಾಡಿ ತೋರಿಸಿದ್ದಾರೆ, ಆದರೆ ನಾನು ಪಲ್ಯ ಮಾಡಲ್ಲ, ಡೈರೆಕ್ಟಾಗಿ ಮಿಕ್ಸ್ ಮಾಡಿ ತೋರಿಸ್ತೀನಿ. ಒಂದು 5 ರಿಂದ 6 ಆಲೂ ಕುದಿಸ್ಕೊಂಡು ಮ್ಯಾಶ್ ಮಾಡಿಟ್ಟಿದ್ದೀನಿ. 2 ಆನಿಯನ್ ಕಟ್ ಮಾಡಿಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇದ್ರಾಗ ಕೊತ್ತಂಬರಿ, ಪುದೀನ, ಕರಿಬೇವಿನ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ. 3 ಇದ್ರ ಒಂದರಲ್ಲೇ ಇಟ್ಟಿದ್ದೀನಿ. ಇದು ಬೇಸನ್ ತೊಗೊಂಡಿದ್ದೀನಿ. ಇದು ಎಣ್ಣೆ ತೊಗೊಂಡಿದ್ದೀನಿ ಕರಿಯಕ್ಕೆ ಬೇಕಾಗಿರೋಷ್ಟು. ಮತ್ತು ಇದು ಕಲಸ್ಕೊಳಕ್ಕೆ ನೀರು ಇಟ್ಟಿದ್ದೀನಿ. ಇದು ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ನಾನು ಚಟ್ನಿ ಮಾಡಕ್ಕೆ ಇಟ್ಟಿದ್ದೀನಿ. ಈಗ ಮೊದಲು ನಾನು ಚಟ್ನಿ ಮಾಡ್ತೀನಿ. ಮಿಕ್ಸಿ ಜಾರಲ್ಲಿ ಹಾಕ್ತೀನಿ. ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನಾನು. ಅದರಲ್ಲಿ ಸ್ವಲ್ಪ ನಿಂಬೆ ರಸ ಹಿಡಿತೀನಿ. ಇದು ಸೈಡಿಗೆ ಎತ್ತಿರ್ತೀನಿ. ಆಲೂ ಎಲ್ಲ ತಗೊಂಡು ಎಲ್ಲ ಮಿಕ್ಸ್ ಮಾಡ್ತೀನಿ. ಈರುಳ್ಳಿ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ. ಇದೆಲ್ಲ ಮಿಕ್ಸ್ ಮಾಡಿರೋಂಥದ್ದೆಲ್ಲ ಹಾಕ್ತೀನಿ. ಸ್ವಲ್ಪ ಅರಶಿನ ಪುಡಿ ಹಾಕ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಚೆನ್ನಾಗಿ ಕೈಲಿ ಕಲಸ್ಕೋತೀನಿ ರೀ. ನಾನು ಯಾಕಂದರೆ ಡೈರೆಕ್ಟ್ ಮಿಕ್ಸ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಇದನ್ನು ಒಂದ್ಸಲ ಟ್ರೈ ಮಾಡಬೇಕಂತ ಮಾಡಿದ್ದೀನಿ ರೀ ನಾನು. ಈಗ ಇದು ಮಿಕ್ಸ್ ಮಾಡಿದ್ದೀನೆಲ್ಲ ರೆಡಿ ಆಗಿದೆ. ಈಗ ನಾನು ಬೇಸನ್ ಇಟ್ಟು ಕಲಿಸ್ತೀನಿ ರೀ. ಈ ಬೇಸನ್ ಇಟ್ಟಲ್ಲಿ ಸ್ವಲ್ಪ ಅರಶಿನ ಹಾಕ್ತೀನಿ ರೀ. ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಈಗ ನೀರು ಹಾಕೋತಾ ಇದ್ದೀನಿ. ಜಾಸ್ತಿ ತೆಳುನೂ ಇರಬಾರ್ದ್ರಿ, ಜಾಸ್ತಿ ಗಟ್ಟಿನೂ ಇರಬಾರ್ದ್ರಿ. ಇದು ಇದು ಹಿಟ್ಟೆಲ್ಲ ಮಿಕ್ಸ್ ಮಾಡಿದ್ದೀನಿ ರೀ. ಇದೊಂದು 10 ರಿಂದ 15 ನಿಮಿಷ ಸ್ವಲ್ಪ ನೆನೆಯಾಗಿ ಬಿಡ್ಬೇಕು ರೀ. ಹಲೋ, ಈಗ ನಾನು ಗ್ಯಾಸ್ ಆನ್ ಮಾಡಿದ್ದೀನಿ. ಅದ್ರ ಮೇಲೊಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ತೀನಿ. ಈಗ ನಾನು ಎಣ್ಣೆ ಕೈಯಾಗಿ ಇಟ್ಟಿದ್ದೀನಿ ರೀ. ಈಗ ನಾನು ಉಂಡೆಗಳು ಮಾಡ್ತೀನಿ. ಈಗ ಎಣ್ಣೆ ಬಿಸಿ ಆಗೋ ತನಕ ನಾನು ಉಂಡೆಗಳು ಮಾಡ್ತೀನಿ ರೀ. ಹಾಂ, ಇವಾಗ ನಾನೆಲ್ಲ ಉಂಡೆಗಳು ಮಾಡಿಟ್ಟಿದ್ದೀನಿ ರೀ. ಈಗ ಬೇಸನಲ್ಲಿ ಎದ್ದುಬಿಟ್ಟು ಎಣ್ಣೆ ಒಳಗೆ ಬಿಡ್ತೀನಿ ರೀ. ಒಂದೊಂದಾಗಿ ಎಣ್ಣೆ ಒಳಗೆ ಬಿಡ್ತೀನಿ ರೀ.
ಹಲೋ ಇದು ಎಲ್ಲ ಇವಾಗ ಗೋಲ್ಡನ್ ಕಲರ್ ಬಂದಿದೆ ರೀ, ಈಗ ನಾನು ತೆಗಿತೀನಿ ರೀ. ನಾನು ಯಾಕೆ ಪಲ್ಲೆ ಮಾಡಿಲ್ಲ ಅಂತಂದರೆ ಅದು ಈಜಿ ಆಗ್ತದಲ್ರಿ, ಅದಕ್ಕೆ ಅಂದರೆ ನಾನು ಪಲ್ಲೆ ಮಾಡಿಲ್ಲ. ಅದನ್ನು ತುಂಬ ಟೇಸ್ಟಿಯಾಗಿದೆ ರೀ, ನೀವು ಒಂದ್ಸಲ ಟ್ರೈ ಮಾಡಿ. ಈಗ ನಾನು ಗ್ರೀನ್ ಚಟ್ನಿ ತಗೊಂಡಿದ್ದೀನಿ. ಗ್ರೀನ್ ಚಟ್ನಿ ಎಲ್ಲ ಇದಕ್ಕೆ ಅಪ್ಲೈ ಮಾಡ್ತೀನಿ ರೀ. ಗ್ರೀನ್ ಚಟ್ನಿ ಹಾಕಿ ಇದರಲ್ಲಿ ವಡೆ ಇಟ್ಕೊಂಡು ಅದರಲ್ಲಿ ಒಂದು ಮೆಣಸಿನ್ಕಾಯಿ ಇಟ್ಕೊಂಡು ತಿಂದರೆ ಮಳೆಗಾಲ ಟೈಮಲ್ಲಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತ್ರಿ ನಿಮ್ಗೆ. ಈಗ ಹೊರಗಡೆಯಿಂದ ಏನು ತರಲಾಗದ್ರಿ, ಹೊರಗಡೆ ಅಂತಂದ್ರೆ ಚೆನ್ನಾಗಿರಲ್ಲ. ನಾನು ಎಷ್ಟೋ ಸಲ ಹೊರಗಡೆ ತಂದಿರೋ ಪಾವ್ ಬಜಿ ನೋಡ ಪಾವ್ ಎಲ್ಲ ಬಿಸಿ ಹಾಕಿದ್ದೀನಿ ರೀ, ಅದಕ್ಕೆ ಅಂದ ಮನೆಯಲ್ಲಿ ಮಾಡ್ತೀನಿ ನಾನೆಲ್ಲ. ಹಲೋ, ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ, ನಾನು ಮಾಡಿರೋ ವಡಾಪಾವ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿರಿ ನಿಮ್ಮ ಅಭಿಪ್ರಾಯ. ಪ್ಲೀಸ್ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಒಂದ್ಸಲ ಹೀಗೆ ಟ್ರೈ ಮಾಡಿ, ಸಬ್ಜಿ ಮಾಡಿ ಪಲ್ಯ ಮಾಡಿ ಹೇಗಾಗುತ್ತೆ, ಪಲ್ಯ ಮಾಡಿರೋದು ಹೇಗಾಗುತ್ತೆ ಅಂತ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಪ್ಲೀಸ್. ನಮಸ್ಕಾರ ಎಲ್ಲರಿಗೂ.